ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನೆಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನೆಲ್. ಇವತ್ತು ರೋಟರಿ ಬೆಂಗಳೂರು ಇಂದ್ರಾನಗರ ನಾವು ಸದಸ್ಯರು ಮುಳಬಾಗಿಲಿಗೆ ಬಂದಿದ್ವಿ. ಇಲ್ಲಿ ನಮ್ಮ ವಿದ್ಯಾದಾನದ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದೆ, ಅದರಲ್ಲಿ ನಾವು ಒಂದು ವರ್ಷಕ್ಕೊಂದು 550ರಿಂದ 600 ಮಕ್ಕಳಿಗೆ ಸಹಾಯ ಮಾಡ್ತೀವಿ. ಆಲ್ಮೋಸ್ಟ್ ಒಂದು 150 ಲಕ್ಷ 1.5 ಕ್ರೋರ್ಸ್ ವರೆಗೆ ನಾವು ಮಕ್ಕಳಿಗೆ ಪಿ ಯು ಸಿ ಮತ್ತು ಹೈಯರ್ ಎಜುಕೇಷನ್ಗೆ ಸಪೋರ್ಟ್ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಕಳೆದ ತಿಂಗಳಲ್ಲಿ ನಾವು ಇಲ್ಲಿ ಮುಳಬಾಗಿಲಿಗೆ ಬಂದಿದ್ವಿ ಒಂದು ಶಾಲೆನ ನೋಡೋಕ್ಕೆ. ಆಗ ಇಲ್ಲಿನ ಬಿ ಒ ಅವರು ನಮ್ಮನ್ನು ರಿಕ್ವೆಸ್ಟ್ ಮಾಡಿದ್ರು ಈ ಶಾಲೆ ಇಲ್ಲಿ ಲೋಕಲ್ ಮಕ್ಕಳಿಗೆ ಸಪೋರ್ಟ್ ಮಾಡಿ ಅಂತ. ಅದಾದಮೇಲೆ ಅವರು ನಮ್ಮ ಇಲ್ಲಿ ಎರಡು ಶಾಲೆಗಳು, ಒಂದು ಸೈಂಟ್ ಆನ್ಸ್ ಮತ್ತು ಅಮರ್ಜ್ಯೋತಿ ಶಾಲೆಯ ಅಪ್ಲಿಕೇಶನ್ನ ಕಳಿಸಿದ್ರು. ಬ್ರೈಟ್ ಸ್ಟೂಡೆಂಟ್, ಮೋರ್ ದೆನ್ 85% ಮಕ್ಕಳು ಸ್ಕೋರ್ ಮಾಡಿದ ಮಕ್ಕಳನ್ನ. ಸೊ ಇವತ್ತು ಆ ಇದರಲ್ಲಿ ನಾವು ಬಂದು ಇಲ್ಲಿ ಮಕ್ಕಳನ್ನ ಇಂಟರ್ವ್ಯೂ ಮಾಡಿದ್ವಿ. ಶಾಲೆ ಮ್ಯಾನೇಜ್ಮೆಂಟಿಂದ ಕಮಿಟ್ಮೆಂಟ್ ತೊಗೊಂಡಿದ್ವಿ. ಆ ಮಕ್ಕಳು ಒಂದು ಅವರು ಎಜುಕೇಷನ್ನ ಕಂಟಿನ್ಯೂ ಮಾಡಬೇಕು, ಮಾರ್ಕ್ ಜಾಸ್ತಿ ತೆಗಿಬೇಕು, ಮತ್ತು ಈ ಬಡವ ಮಕ್ಕಳು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆ ಮಕ್ಕಳಿಗೆ ನಾವು ಒಂದು 20-25 ಮಕ್ಕಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಅವರಿಗೆ ನಾವು ಶಾಲೆಗೆ ಡೈರೆಕ್ಟಾಗಿ ಫೀಸ್ನ ಕೊಡ್ತೀವಿ. ಪ್ರತಿಯೊಂದು ಮಕ್ಕಳಿಗೆ ಅಪ್ ಟು SSLC ಐ ಮೀನ್ ಪಿ ಯು ಸಿ ಮಕ್ಕಳಿಗೆ ಒಂದು 15,000ವರೆಗೆ ಮತ್ತು ಡಿಗ್ರಿ 25,000ವರೆಗೆ 5 ವರ್ಷ ನಾವು ಎಜುಕೇಷನ್ ಸಪೋರ್ಟ್ ಮಾಡ್ತೀವಿ ರೋಟರಿ ಬೆಂಗಳೂರು ಇಂದ್ರಾನಗರ. ಅದು ಅದರೊಟ್ಟಿಗೆ ನಮ್ಮ ಇಲ್ಲಿಯ ಸ್ಥಳೀಯ ರೋಟರಿ ಮುಳಬಾಗಿಲು ಸದಸ್ಯರು ಬಂದು ನಮಗೆ ಸಹಾಯ ಮಾಡಿದ್ದಾರೆ, ಅವರಿಗೂ ನಾವು ಧನ್ಯವಾದಗಳು. ನಮ್ಮ ಸ್ಕಾಲರ್ಶಿಪ್ ಕಮಿಟಿನ ಚೇರ್ಮನ್ ಆದಂತಹ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ರಾಜಾ ಕೌರ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಕಾರ್ತಿಕ್ ರೆಡ್ಡಿ ಅವರು, ಮತ್ತು ನಮ್ಮ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ಆದಂಥ ನರ್ಸಿ, ಮತ್ತು ನಮ್ಮ ಬಿ ಒ ಮೇಡಮ್ ಅವರು ಬಂದಿದ್ದಾರೆ. ಅವರು ತುಂಬ ಹೆಲ್ಪ್ ನಮಗೆ, ತುಂಬ ಎನರ್ಜೆಟಿಕ್ ಬಿ ಒ ಅವರು, ತುಂಬ ಹೆಮ್ಮೆ ಆಗುತ್ತೆ. ಸೊ ಅವರು ನಮಗೆ ಆ್ಯಕ್ಚುಲಿ ರಿಯಲಿ ಪುಷ್ ಅವ್ರು ಮಾಡಿ ಮೋಟಿವೇಶನ್ ಲೀಡರ್ ಆ್ಯಕ್ಚುಲಿ. ಸೊ ಅವರು ನಮ್ಗೆ ಹೇಳಿದ್ರೆ ಇದರಲ್ಲಿ ಬಂದಿದ್ವಿ. ತುಂಬ ಥ್ಯಾಂಕ್ಸ್ ಮೇಡಮ್ ಈ ಒಂದು ಇದಕ್ಕೆ. ಎಗೈನ್ ನಾವು ಮುಳಬಾಗಿಲು ನಮ್ಮ ರೋಟರಿ ಸಂಸ್ಥೆ ಮತ್ತು ಒಂದೇ ರಿಕ್ವೆಸ್ಟ್ ಅಂದರೆ ಎಜುಕೇಷನ್ ಈ ಮ್ಯಾನೇಜ್ಮೆಂಟ್ಗಳಿಗೆ, ಎರಡೂ ಕಾಲೇಜ್ನ ಮ್ಯಾನೇಜ್ಮೆಂಟ್ಗಳಿಗೆ ಈ ಮಕ್ಕಳನ್ನ ಹ್ಯಾಂಡ್ ಹೋಲ್ಡ್ ಮಾಡಿ ಅವರು ಹೈಯರ್ ಎಜುಕೇಷನ್ಗೆ ಹೋಗೋ ಥರ ನೋಡಿ, ಒಳ್ಳೆ ಮಾರ್ಕ್ಸ್ ತೆಗೆಯೋ ಥರ ಅವ್ರನ್ನ ಎನ್ಕರೇಜ್ ಮಾಡಿ. ಇದು ನಮ್ಮ ರೋಟರಿ ಬ್ಯಾಂಗ್ಳೂರು ಇಂದ ನನಗಂದ ಕಳೆಕಳಿಯ ಬೇಡಿಕೆ ಅಷ್ಟೇ. ಥ್ಯಾಂಕ್ ಯು. ನಮ್ಮ ರೋಟ್ರಿ ಬ್ಯಾಂಗ್ಳೂರು ಅವರು ಇವತ್ತು ಪ್ರೆಸಿಡೆಂಟು, ಸದಸ್ಯ ಇಂದ್ರಾನಗರ ಬ್ಯಾಂಗ್ಳೂರು ರೋಟ್ರಿ. ಇವರು ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿಗೆ ಬಂದು ಇವತ್ತು ಸೆಂಟ್ ಆನ್ಸ್ ಮತ್ತು ಅಮರ್ಜ್ಯೋತಿ ಶಾಲೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಮಕ್ಕಳು ಯಾರು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ, ಅದರಲ್ಲೂ ವಿಶೇಷ ಅಂದರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಇಲ್ಲಿಗೆ ಬಂದಿರೋದು. ನನ್ನ ಆಸೆ ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿರುವ ಮಕ್ಕಳು ಮುಂದೆ ತುಂಬ ಪ್ರೋಗ್ರೆಸ್ ಆಗಬೇಕು ಅವರು ಅಂತ ಹೇಳಿ ನಾನು ಓದು ತಿಂಗಳು ತಿಪ್ಪದೊಡ್ಡಿ ಸ್ಕೂಲ್ಗೆ ನಮ್ಮ ಕಾರ್ತಿಕ್ ರೆಡ್ಡಿ ಸರ್ ಜಗದೀಶ್ ಸರ್ನವ್ರನ್ನ ಕರೆಸಿ ಒಂದು ಸ್ಕೂಲ್ ಬಿಲ್ಡಿಂಗ್ ನಿಮಗೆ ಗೊತ್ತಿರೋ ಹಾಗೆ ಮಾಧ್ಯಮ ಮಿತ್ರರಿಗೆ ಅದು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅಂತ ಅನ್ನೋ ದೃಷ್ಟಿಯಿಂದ ಕರೆಸಿದಾಗ ಬಂದಾಗ ನಾನು ಅವ್ರ ಹತ್ರ ಕೇಳಿಕೊಂಡೆ, ಸರ್ ನಮ್ಮದು ಮುಳಬಾಗಿಲು ತಾಲೂಕು ಬಡ ತಾಲೂಕು, ಭಾಳಷ್ಟು ಜನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಮಕ್ಕಳು ತುಂಬ ಚೆನ್ನಾಗಿ ಇಲ್ಲಿ ಎಜುಕೇಷನ್ ಇದೆ, ನಾವು 2020-21 ಒಳ್ಳೆ SSLC ರಿಸಲ್ಟನ್ನು ನಾವು ತಂದಿದ್ದೀವಿ. ಹಾಗಾಗಿ ನಾವು ಇಲ್ಲಿ ಆದಷ್ಟು ಕೂಡ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಮುಳಬಾಗಿಲು ತಾಲೂಕಲ್ಲಿ ಯಾವುದೇ ಆದಂತಹ ನಮಗೆ ಇವರು ಯಾವುದು ಇಂಡಸ್ಟ್ರಿಯಲ್ ಏರಿಯಾ ಇಲ್ಲ, ಎಲ್ಲ ಆಂಧ್ರ ಬಾರ್ಡರ್ ತುಂಬ ಇದೆ. ಸುಮಾರು 568 ಶಾಲೆಗಳಲ್ಲಿ 408 ಶಾಲೆಗಳು ಗೌರ್ಮೆಂಟ್ ಶಾಲೆಗಳೇ ಇದೆ. ಬಹಳಷ್ಟು ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿರುವ ಮಕ್ಕಳು ಇವತ್ತು ಡಾಕ್ಟರ್ಗಳು ಇಂಜಿನಿಯರ್ಗಳೆಲ್ಲ ಆಗಿದ್ದಾರೆ. ಅದೇ ಥರ ನಮಗೆ ಎಜುಕೇಷನಲ್ಲಿ ಮುಳಬಾಗಿಲು ತಾಲೂಕು ಒಂದು ವಿಶೇಷವಾಗಿರುವಂಥ ಒಂದು ಪರಿಸರವನ್ನು ಸನ್ನಿವೇಶವನ್ನು ಹೊಂದಿದೆ. ನಾನು ಇಲ್ಲಿಗೆ ಬಂದಮೇಲೆ ನಾನು 2020 ಬಿ ಯು ಆಗಿ ಬಂದಮೇಲೆ ರೋಟ್ರಿಯವರು ಅದರಲ್ಲೂ ಕೂಡ ನಮ್ಮ ಸ್ಥಳೀಯ ರೋಟ್ರಿಯವರು ಕೂಡ ಬಹಳ ಚೆನ್ನಾಗಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಸ್ಯಾನಿಟೈಸರ್ ಕೊಟ್ಟಿದ್ದಾರೆ, ಮಾಸ್ಕ್ ಕೊಟ್ಟಿದ್ದಾರೆ, ಏನೇ ಆಗಲಿ ನಮ್ಗೆ ಏನೇ ಒಂದಲ್ಲ ಒಂದು ರೀತಿ ಸ್ಥಳೀಯ ರೋಟ್ರಿಯವರು ಮುಳಬಾಗಿಲವರು ಸ್ಪಂದಿಸು. ರಮೇಶ್ ಬಂದಿದ್ದಾರೆ, ಅರುಣ್ ಬಂದಿದ್ದಾರೆ, ಹಿಂದೆ ಸತ್ಯಣ್ಣ ಅಂತ ಇದ್ದರು, ಅವರು ಕೂಡ ಅಷ್ಟೇ ತುಂಬ ಸಹಕಾರ ಕೊಡ್ತಾ ಬಂದಿದ್ದಾರೆ. ನನ್ನ ಅದೃಷ್ಟ ನಮ್ಮ ಕಾರ್ತಿಕ್ ರೆಡ್ಡಿ ಸಾಹೇಬರು ನಮಗೆ ಇದು ಕೋರ್ಮಂಗ್ಲ ಕ್ಲಬ್ಬಲ್ಲಿ ನಾವಿಬ್ಬರು ಡೈರೆಕ್ಟರ್ಸಲ್ಲಿ ಅವಾಗ ಪರಿಚಯ ಆದಾಗ ಜಗದೀಶ್ ಸರು ಮತ್ತು ನಮ್ಮ ಪ್ರೆಸಿಡೆಂಟ್ ಸರ್ ಎಲ್ಲರೂ ನಮಗೆ ಪರಿಚಯ ಆದರು. ಪರಿಚಯ ಆಗಿ ಅವರು ಹ್ಯಾಪಿ ಸ್ಕೂಲ್ ಸ್ಕೀಮ್ನಲ್ಲಿ ಏನೋ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು. ತುಂಬ ಖುಷಿ
ಇಡೀ ಪ್ರಪಂಚದಲ್ಲಿ ಅದರೂ ಕೂಡ ಇಂಡಿಯಾದಲ್ಲಿ ರೋಟರಿ ಕ್ಲಬ್ಬು ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಬಡವರಿಗೆ ಅದರಲ್ಲೂ ಕೂಡ ಬಹಳಷ್ಟು ಹಿಂದುಳಿದವ್ರಿಗೆ ಹೆಚ್ಚು ಮಹತ್ವವನ್ನು ಕೊಟ್ಕೊಂಡು ಬಂದಿದೆ. ನಾನು ಚಿಕ್ಕದರಿಂದನೇ ನೋಡ್ತಾ ಇದ್ದೀನಿ ರೋಟರಿಯ ಸೇವೆ ಅದ್ಭುತ. ಹಾಗಾಗಿ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಮಕ್ಕಳು ಇವತ್ತೇನು ಬಂದು ಇಂಟರ್ವ್ಯೂನಲ್ಲಿ ಫೇಸ್ ಮಾಡಿದಾರೋ ನಾನು ಅವ್ರಿಗೆ ಅಶ್ಯೂರ್ ಮಾಡ್ತಾ ಇದ್ದೀನಿ. ಆ ಮಕ್ಕಳು ಇವಾಗೇನು ಮಾರ್ಕ್ಸ್ ತೊಗೊಂಡಿದ್ದಾರೋ ನೆಕ್ಸ್ಟ್ ಅಪ್ ಟು ಡಿಗ್ರಿವರೆಗೂ ಅದೇ ಥರ ಮಾರ್ಕ್ಸ್ ತೊಗೊಳ್ತಾರೆ. ಮುಳಬಾಗಿಲು ತಾಲೂಕಿನ ಶಿಕ್ಷಣ ತುಂಬ ಚೆನ್ನಾಗಿದೆ. ಸೆಂಟೆನ್ಸಲ್ಲಂತೂ ಬಹಳ ಸಿಸ್ಟರ್ಸು ತುಂಬ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ. ಸೊ ಇದೊಂದು ನಮಗೆ ಒಂದು ವರ ಅಂತಲೇ ಹೇಳಬೇಕು. ಸೆಂಟೆನ್ಸು ಅಮರ್ ಜ್ಯೋತಿ ಅಂತೂ ಹೇಳೋಂಗೆ ಇಲ್ಲ ಮಕ್ಕಳಿಗೆ. ಅದರಲ್ಲೂ ಬಡವರ ಮಕ್ಕಳಿಗೆ ನಮ್ಮ ಕಡೆಪಲ್ಲಿ ಸರ್ ಅವರು, ನಾಗರಾಜ್ ಸರ್ ಅವರು, ಅಶೋಕ್ರವರು, ಅವರು ಕೂಡ ರೋಟರಿಯನ್ಸ್ ಅವರೇ. ಭಾಳ ಚೆನ್ನಾಗಿ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಮುಳಬಾಗಿಲಲ್ಲಿ. ಹಾಗಾಗಿ ನಾನು ಎರಡೂ ಕಾಲೇಜನ್ನು ಗುರುತಿಸ್ಕೊಟ್ಟಿದ್ದೀನಿ. ಅದೇ ಥರ ನಮ್ಮ ಬೆಂಗಳೂರು ಇಂದಿರಾನಗರ ರೋಟರಿ ಅವರು ನಮಗೆ ಮುಂದಿನ ದಿನಗಳಲ್ಲಿ ಅವ್ರ ಕೈಲಾದಷ್ಟು ನಮ್ಮ ಗೌರ್ಮೆಂಟ್ ಶಾಲೆಗಳಿಗೆ ಒಂದು ಏನೇ ಒಂದು ಸಹಕಾರ ಶೈಕ್ಷಣಿಕವಾಗಿ ಭೌತಿಕವಾಗಿ ಕೊಡಲಿ ಅಂತ ನಾನು ಅವ್ರು ಕೇಳ್ತಾ ಇದ್ದೀನಿ. ಆಲ್ವೇಸ್ ವೆಲ್ಕಮ್ ಸರ್. ರಿಯಲಿ ನೀವು ಇವತ್ತು ನಮ್ಮ ಮಾತಿಗೆ ಮನ್ನಣೆ ಕೊಟ್ಟು ನೀವು ಬಂದಿದ್ದೀರಾ. ನಿಮಗೆ ತುಂಬ ತುಂಬ ಧನ್ಯವಾದಗಳು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದನ್ನು ಬೆಂಗಳೂರು ಇಂದಿರಾನಗರ ರೋಟರಿ ಕ್ಲಬ್ ಸಹಯೋಗದೊಂದಿಗೆ ಮುಳಬಾಗಿಲು ಎರಡು ಕಾಲೇಜಿಗೆ ಒಂದು 25 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಒಂದು ಕಳೆದ ಬಾರಿ ರೋಟರಿ ಇಂದಿರಾನಗರ್ ಅವರು ಲಾಸ್ಟ್ ಟೈಮ್ ಬಂದಿದ್ದರು. ನಮ್ಮ ಬಿ ವಿ ಮೇಡಮ್ ಅವರು ರಿಕ್ವೆಸ್ಟ್ ಮಾಡಿದ್ರು ಅವರಿಗೆ, ಸರ್ ನಮ್ಮ ಮಕ್ಕಳು ಇಲ್ಲಿ ಬಡವರು ಇದ್ದಾರೆ ಅವರಿಗೆ ಸ್ಕಾಲರ್ಶಿಪ್ಸ್ ಕೊಡಿ ಅಂತ. ಅವರ ಒಂದು ಅದೇ ರೀತಿ ಅವರ ಬೇಡಿಕೆಗೆ ಮನ್ನಿಸಿ ಈ ದಿನ ಬಂದು ನಮ್ಮ ಒಂದು 25 ಜನ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡ್ತಾಯಿದ್ದಾರೆ ರೋಟರಿ ಇಂದಿರಾನಗರ್ ಅವರು. ಅವರಿಗೆ ತುಂಬ ಧನ್ಯವಾದಗಳು. ರೋಟರಿ ಮುಖ್ಯ ಧ್ಯೇಯ ಏನಂದರೆ ಸಮಾಜದ ಒಂದು ಕಟ್ಟಕಡೆಯ ವ್ಯಕ್ತಿಗೆ ಒಂದು ತಲುಪಬೇಕು ಅನ್ನೋ ಒಂದು ಧ್ಯೇಯನೇ ರೋಟರಿ ಇದು. ಇವತ್ತಿನ ದಿನ ಅದೊಂದು ಖಂಡಿತ ನೆರವೇರ್ತಾ ಇದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಇನ್ನೂ ಅದೇ ರೀತಿಯಾಗಿ ತಿಪ್ಪದೊಡ್ಡಿ ಶಾಲೆ ನೀವು ನೋಡ್ಕೊಂಡು ಬಂದಿದ್ದೀರಾ ಸರ್. ಮೊನ್ನೆ ಮಳೆ ಬಂದ ಬಿದ್ದೇ ಹೋಗಿದೆ ಶಾಲೆ, ಖಂಡಿತ ಈ ಸತಿ. ಹಾಂ ಮೇಡಮ್, ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅವ್ರ ಜೊತೆ ಹೋಗಿ ಅವ್ರ ಜೊತೆ ಕೈ ಜೋಡಿಸಿ ಶಾಲೆಯ ಒಂದು ಅಭಿವೃದ್ಧಿಗೆ ಸಹಕಾರಿಯಾಗ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಲ್ಲರಿಗೂ ತುಂಬಿದೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನನ್ನ ಹೆಸರು ರೇಣುಕಾ ಅಂತ. ನಂದು 98% ಬಂದಿದೆ 10th ಮಾರ್ಕ್ಸು. ನಂದು ಕಾಯಲೂರಲ್ಲಿ ಓದಿದ್ದೀನಿ ಗೌರ್ಮೆಂಟ್ ಹೈಸ್ಕೂಲ್. ಇವಾಗ ಅಮರ್ ಜ್ಯೋತಿಯಲ್ಲಿ ಜಾಯ್ನ್ ಆಗಿದ್ದೀನಿ. ನಮ್ಮ ಬಿ ಯು ಮೇಡಮು ಅವರೆಲ್ಲ ನನಗೆ ರೋಟರಿ ಕಬ್ಬಿಂದ ಸಹಾಯ ಮಾಡ್ತಾವ್ರೆ ಕಾಲೇಜ್ಶಿಪ್ ಕೊಟ್ಟು ಮುಂದಕ್ಕೆ ಓದಲಿಕ್ಕೆ. ಇವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ.